ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಗಳನ್ನ ನಿಲ್ಗಡೆ ಮಾಡ್ತಾ ಇಲ್ಲ ಅಂತ ಗೋಂದಿ ಚಟ್ನಳ್ಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಈ ಆರೋಪ ಕೇವಲ ಗೋಂದಿ ಚಟ್ನಳ್ಳಿಯದ್ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿದ್ದಾವೆ. ಈ ಬಗ್ಗೆ ಇಲಾಖೆ ಯಾವುದೇ ಕ್ರಮ ಯಾಕೆ ಕೈಗೊಂಡಿಲ್ಲ, ಈ ಕಡೆ ಗಮನ ಹರಿಸ್ತಾ ಇಲ್ವಾ, ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಪ್ರೀತಿ, ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ಸಾರಿಗೆ ಸಂಸ್ಥೆ ಬಸ್ಗಳನ್ನ ನಿಲುಗಡೆ ಮಾಡ್ತಾ ಇಲ್ಲ, ಆ ಬಸ್ಗಳಲ್ಲಿ ಜಾಗ ಇರೋದಿಲ್ಲ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಎರಡು ಮೂರು ಕಾರಣಗಳನ್ನ ನೋಡ್ಬೋದು. ಇದಕ್ಕೆ ಶಕ್ತಿ ಯೋಜನೆ ಏನು, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣದ ಅವಕಾಶವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಮಹಿಳೆಯರು ಓಡಾಡ್ತಾ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದು ಒಂದು ಅಂಶ. ಇನ್ನು ಎರಡನೇ ಅಂಶ ಏನಿದೆ, ನಾವು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂತ ಊರು ಗೋಂದಿ ಚಟ್ನಳ್ಳಿ ಏನಿದೆ, ಇದು ಶಿವಮೊಗ್ಗ ಹಾಗೂ ಹೊನ್ನಾಳಿ ಈ ಮಾರ್ಗದಲ್ಲಿ ಬರ್ತಕ್ಕಂತ ಊರು. ಈ ಮಾರ್ಗದಲ್ಲಿ ಶಿವಮೊಗ್ಗಕ್ಕೆ ಓಡಾಡುವವರು ಹಾಗೂ ಹೊನ್ನಾಳಿಗೆ ಓಡಾಡುವವರು, ಶಿವಮೊಗ್ಗದಿಂದ ಹೊನ್ನಾಳಿ ದಿಕ್ಕಿಗೆ ಹೋಗುವವರು ಮತ್ತು ಹೊನ್ನಾಳಿಯಿಂದ ಶಿವಮೊಗ್ಗ ದಿಕ್ಕಿಗೆ ಬರುವವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಈ ಸಂಖ್ಯೆ ಯಾವಾಗ್ಲೂ ಸಹ ಬೆಳಗ್ಗೆ 8 ಗಂಟೆಯಿಂದ ಒಂದು 11 ಗಂಟೆವರೆಗೂ ಸಹ ಅತಿ ಹೆಚ್ಚು ಜನ ಶಿವಮೊಗ್ಗಕ್ಕೆ ಬರ್ತಾ ಇರ್ತಾರೆ ಅಥವಾ ಶಿವಮೊಗ್ಗದಿಂದ ವಾಪಸ್ ಹೋಗ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಸಹ, ಶಿವಮೊಗ್ಗದಲ್ಲಿ ಕಾಲೇಜಿಗೆ ಸೇರಿದಂತ ವಿದ್ಯಾರ್ಥಿಗಳು ಅವರು ಸಹ ಬಸ್ಸಿಗೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಸ್ಗಳ ಸಂಖ್ಯೆ ವಾಸ್ತವವಾಗಿ ಕಡಿಮೆ ಇದೆ ಅಲ್ಲಿ. ಈಗ ನೋಡಿ, ಹೊನ್ನಾಳಿಯಿಂದ ಹೊನ್ನಾಳಿ ಗೋವಿನಕೋವಿ ಚೀಲೂರು ಮತ್ತೆ ಆ ಮಾರ್ಗದಲ್ಲಿ ಬರ್ತಕ್ಕಂತ ಬೇರೆ ಬೇರೆ ಹಳ್ಳಿಗಳು, ಹೊಳಲೂರು ಸಹ, ಈ ಎಲ್ಲಾ ಊರುಗಳಿಂದ ಇವೆಲ್ಲವೂ ಸಹ ಪ್ರಮುಖ ಹೋಬಳಿ ಕೇಂದ್ರಗಳೇ ಆಗಿದೆ. ಹೊನ್ನಾಳಿ ತಾಲೂಕು ಕೇಂದ್ರ, ಗೋವಿನಕೋವಿ ಹೋಬಳಿ ಕೇಂದ್ರ, ಚೀಲೂರು ಹೋಬಳಿ ಕೇಂದ್ರ, ಹೊಳಲೂರು ಹೋಬಳಿ ಕೇಂದ್ರ, ಈ ಕೇಂದ್ರಗಳಿಂದ ಶಿವಮೊಗ್ಗಕ್ಕೆ ಇಲ್ಲಿ ಉದ್ಯೋಗಸ್ಥರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲಿ ಬಹಳಷ್ಟು ಜನ ಶಿವಮೊಗ್ಗಕ್ಕೆ ಬೆಳಗ್ಗೆ 8 ಗಂಟೆ, 8:30, 9 ಗಂಟೆ ಅಥವಾ 10 ಗಂಟೆ, ಗರಿಷ್ಠ 10 ವರೆಗೆ ಅವರ ಕರ್ತವ್ಯದ ಅವಧಿ ಅಥವಾ ಕಾಲೇಜಿನ ಅವಧಿ ಶುರುವಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ 10-11 ಗಂಟೆವರೆಗೂ ಈ ಮಾರ್ಗದಲ್ಲಿ ಬರ್ತಕ್ಕಂತ ಬಸ್ಗಳು ಯಾವಾಗಲೂ ಭರ್ತಿ ಆಗಿರುತ್ತೆ. ಇದು ಬಹಳ ವಸ್ತುವ ಬೇಡಿಕೆ. ಹೊನ್ನಾಳಿ ಶಿವಮೊಗ್ಗ ಮಾರ್ಗದಲ್ಲಿ ಈ ಅವಧಿಯಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆಯ ಅವಧಿನಲ್ಲಿ ಹೆಚ್ಚು ಸಂಖ್ಯೆಯ ಬಸ್ಗಳನ್ನ ಬಿಡಿ ಅಂತ ಹೇಳಿ, ಆದ್ರೆ KSRTC ಅಲ್ಲಿ ಬಸ್ಗಳನ್ನ ಬಿಡ್ತಾ ಇಲ್ಲ, ಹಾಗಾಗಿ ಬಸ್ಗಳು ಭರ್ತಿ ಆಗ್ತಿದ್ದಾವೆ. ಇದರ ನೇರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇದೆ, ವಿದ್ಯಾಭ್ಯಾಸದ ಮೇಲೆ ಆಗ್ತಾ ಇದೆ. ಎಷ್ಟೋ ಬಾರಿ ಬಸ್ಗಳಲ್ಲಿ 48 ಸೀಟ್ ಕೆಪಾಸಿಟಿ ಇದ್ರು ಸಹ 100 ಜನ ಸರಿಸುಮಾರು 100 ಜನ ಬಸ್ ಅಲ್ಲಿ ಕೂತಿರ್ತಕ್ಕಂಥ ಉದಾಹರಣೆಗಳಿದೆ. ಹಾಗಾಗಿ ಸಾರಿಗೆ ಸಂಸ್ಥೆ ಈ ಮಾರ್ಗದಲ್ಲಿ ಅತಿ ಹೆಚ್ಚು ಒತ್ತಡ, ಜನಸಂಚಾರ ಇರತಕ್ಕಂತ ಸಮಯದಲ್ಲಿ ಹೆಚ್ಚು ಬಸ್ಗಳನ್ನ ಒದಗಿಸಬೇಕು, ಅದರಲ್ಲೂ ಬೆಳಗಿನ ಅವಧಿ ಮತ್ತು ಸಿಗುತ್ತೆ. ಈಗ ಶಕ್ತಿ ಯೋಜನೆ ಇತ್ತೀಚೆಗೆ ಬಂದಿರತಕ್ಕಂತ ಯೋಜನೆ ಅದು, ಬಟ್ ಇದಕ್ಕಿಂತ ಜಾಸ್ತಿ ಪರಿಣಾಮ ಏನಾಗಿದೆ ಅಂತಂದ್ರೆ, ಇಲ್ಲಿ ಅತಿ ಹೆಚ್ಚು ಜನ ಸಂಚಾರ ಇರತಕ್ಕಂತ ಅವಧಿನಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಬೆಳಗ್ಗೆ 6:30ಗೆ ಮೊದಲ ಬಸ್ ಅಂತ ಅಂದ್ರೆ 6:30ಇಂದ ಹಿಡಿದು 9:30, 10 ಗಂಟೆವರೆಗೂ ಸಹ ಬಸ್ಗಳ ಸಂಖ್ಯೆ ಬೇಕಾಗುತ್ತೆ. ಇದನ್ನ ಸಾರಿಗೆ ಸಂಸ್ಥೆ ಗಮನಿಸಬೇಕು. ಹಾಗಾಗಿ ಗ್ರಾಮಾಂತರ ಪ್ರದೇಶ, ಇದು ಶಿವಮೊಗ್ಗ ಹೊನ್ನಾಳಿ ಈ ಮಾರ್ಗದಲ್ಲಿ ಬರ್ತಕ್ಕಂತ ಊರುಗಳ ಸಮಸ್ಯೆ ಮಾತ್ರ ಅಲ್ಲ, ಬೇರೆ ಊರುಗಳಲ್ಲೂ ಸಹ ಇಂತಹ ಸಮಸ್ಯೆ ಇದೆ. ಅದರಲ್ಲೂ ಶಕ್ತಿ ಯೋಜನೆ ಆರಂಭ ಆದ್ಮೇಲೆ ಸ್ವಲ್ಪ ಮಹಿಳೆಯರ ಓಡಾಟ ಹೆಚ್ಚಾಗಿದೆ. ಅಂದ್ರೆ ಅವರು ಯಾರು ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಯಾರು ತಮ್ಮ ಕೆಲಸಗಳನ್ನ ಅಥವಾ ಯಾವ್ದೋ ಸರ್ಕಾರಿ ಕೆಲಸಗಳನ್ನ ಅಥವಾ ಬೇರೆ ಯಾವ್ದೋ ಕೆಲಸಗಳನ್ನ ಮಾಡ್ಲಿಕ್ಕೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಅನ್ನು ಕೊಡ್ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು, ಅವರು ಈಗ ಮೂವ್ಮೆಂಟ್ ಆಗ್ತಾ ಇದೆ, ಅವರು ಓಡಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾರು ಎಲ್ಲರೂ ಸಹ ಒಂದು ಸುಮ್ಮನೆ ಓಡಾಡ್ತಾ ಇದಾರೆ, ಟೈಮ್ ಪಾಸ್ ಗೆ ಓಡಾಡ್ತಾ ಇದಾರೆ, ಕೆಲಸ ಇಲ್ಲದೆ ಓಡಾಡ್ತಾ ಇದಾರೆ ಅಂತ ಅಲ್ಲ, ಅವರು ಸಹ ಬೇರೆ ಬೇರೆ ಕಾರಣಕ್ಕೆ ಅಥವಾ ಈ ಫ್ರೀ ಬಸ್ ಸಿಕ್ಕಿರ್ತಕ್ಕಂತ ಈ ಸ್ವಾತಂತ್ರ್ಯ ಬಳಸ್ಕೊಂಡು ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಓಡಾಡ್ತಿರ್ತಕ್ಕಂತ ಸಂಖ್ಯೆನೂ ಸಹ ಜಾಸ್ತಿ ಆಗಿದೆ, ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆ ಬಸ್ಗಳನ್ನ ಸಂಖ್ಯೆ ಹೆಚ್ಚಳ ಮಾಡಬೇಕು. ಅದರಲ್ಲೂ ಸಹ ಅತಿ ಹೆಚ್ಚು ಪ್ರಯಾಣಿಕರ ಸಂಚಾರ ಇರತಕ್ಕಂತ ಅವಧಿಯಲ್ಲಿ, ಬೆಳಗಿನ ಅವಧಿ ಮತ್ತು ಸಂಜೆಯ ಅವಧಿಯಲ್ಲಿ ಬಸ್ಗಳನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನೋದು ಗ್ರಾಮಾಂತರ ಪ್ರದೇಶದ ಜನರ ಬೇಡಿಕೆಯಾಗಿದೆ. ಇದು ಕೇವಲ ಗೋಂದಿ ಚಟ್ನಳ್ಳಿಯಲ್ಲ, ಶಿವಮೊಗ್ಗ ಮತ್ತು ಹೊನ್ನಾಳಿ ಮಾರ್ಗದ ನಡುವಿನ ಗ್ರಾಮಗಳ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದು.
ಎಲ್ಲಾ ಕಡೆನೂ ಸಹ ಬಸ್ಗಳು ಬೇಕಾಗಿದೆ. ಸರ್ಕಾರ ಹೊಸ ಬಸ್ಗಳನ್ನ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಅನುಷ್ಠಾನ ಆಗಬೇಕು, ಬಸ್ಗಳ ಓಡಾಟ ಜಾಸ್ತಿ ಆಗಬೇಕು ಅನ್ನೋದು ಈ ಗ್ರಾಮೀಣ ಪ್ರದೇಶದ ನಾಗರಿಕರ ಒತ್ತಾಯ ಆಗಿದೆ. ಪ್ರೀತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ಇದೇ ಲೋಕಲ್ ಬಸ್ಸು ಶಾಲಾ ಮಕ್ಕಳಿಗೆ ಇಲ್ಲಿ ಭಾರಿ ತೊಂದರೆ ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಈ ಹೊಸ ಸರ್ಕಾರ ಆದಮೇಲೆ ಎಲ್ಲ ಉಚಿತ ಬಸ್ ಮಾಡಿ ಹೆಣ್ಮಕ್ಕಳಿಗೆ ಏನಾಗಿದೆ ಅಂದರೆ, ಹಿಂದಿನ ಸ್ಟಾಪ್ಗಳು ಏನು ಹೊಳೆ ಅನ್ಸೋಳಿ, ಏನು ಬೇಡರಸಳ್ಳಿ, ಆ ಕಡೆಯಿಂದ ಬರ್ತಕ್ಕಂಥ ಹೊಳಲೂರು, ಆ ಕಡೆಯಿಂದ ಆಮೇಲೆ ಆನ್ವೇರಿ, ಆ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಎಲ್ಲ ಫುಲ್ ಓವರ್ ಲೋಡಾಗಿ ಬರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ, ಕರೆಕ್ಟಾಗೇ ಇತ್ತು ಫಸ್ಟ್ ಬಸ್ಸಿನ ವ್ಯವಸ್ಥೆ ಎಲ್ಲ ಕರೆಕ್ಟಾಗೇ ಇತ್ತು, ಇಲ್ಲ ಅಂತ ನಾವೇನು ಹೇಳಲ್ಲ. ಆದರೆ ಯಾವಾಗ ಇದು ಹೆಣ್ಮಕ್ಕಳಿಗೆ ಫ್ರೀ ಬಸ್ ಮಾಡಿದ ಮೇಲಿಂದ ಬಸ್ಸುಗಳೆಲ್ಲ ಫುಲ್ ಓವರ್ ಲೋಡಾಗಿ ಬರ್ತಾಯಿದೆ, ಫುಲ್ ಹೆಚ್ಚುವರಿಯಾಗಿ ಜನ ತುಂಬ್ಕೊಂಬರ್ತಾಯಿದ್ದಾರೆ. ಹಂಗಾಗಿ ಏನಾಗಿದೆ ಅಂದರೆ, ನಮ್ಮದು ಕೊನೆ ಸ್ಟಾಪ್ ಆಗಿರೋದ್ರಿಂದ, ಗ್ರಾಮಾಂತರ ಭಾಗದಿಂದ ಕೊನೆ ಸ್ಟಾಪ್ ಆಗಿರೋದ್ರಿಂದ ಇದು ಇಲ್ಲಿಗೆ ಬಸ್ಸಿಂದು ಭಾರಿ ತೊಂದರೆ ಆಗಿದೆ. ಮಕ್ಕಳು ಕರೆಕ್ಟ್ ಟೈಮಿಗೆ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ. 10:20 ಶಾಲೆ ಒಳಗಿದ್ದು ಪ್ರೇಯರ್ ಆಗಿ ಮಕ್ಕಳು ಹೋಗ್ಬೇಕಾದ ಟೈಮ್ ಆಗಿ ಈಗ 11 ಗಂಟೆಗೆ ಹೋಗೋಂಥ ಪರಿಸ್ಥಿತಿ ಮಕ್ಕಳಿಗೆ ಭಾರಿ ತುಂಬ ತೊಂದರೆ ಆಗಿದೆ. ಆಮೇಲೆ ಮಕ್ಕಳು ಭಾರಿ ಇಕ್ಕಟ್ಟಲ್ಲಿ ಹೋಗಬೇಕು. ಪ್ರತಿಯೊಬ್ಬರು ಮಕ್ಕಳನ್ನ ಪಾಪ ಅವರು ಮನೆಯಲ್ಲಿ ಇರ್ತಕ್ಕಂಥ ಪೇರೆಂಟ್ಸ್ಗಳೆಲ್ಲ ಯಾಕೆ ಕಳಿಸ್ತಾರೆ ಅಂತಂದರೆ, ಗೌರ್ಮೆಂಟ್ ಬಸ್ಸು ಜವಾಬ್ದಾರಿಗೆ ಕರ್ಕೊಂಡೋಗಿ ಕರ್ಕೊಂಬರ್ತದೆ ಅನ್ನೋದೊಂದು ಎಲ್ಲರಿಗೂ ನಂಬಿಕೆ ಇದ್ದೇ ಇರುತ್ತೆ. ಆದರೆ ಇಷ್ಟಾಕೊಂಡು ಓವರ್ ಲೋಡ್ ಹಾಕೊಂಡು ಮಕ್ಕಳು ಇಕ್ಕಟ್ಟಲ್ಲಿ ಹೋಗ್ಬರೋದ್ರಿಂದ ನಾಳೆ ಮಕ್ಕಳಿಗೆಲ್ಲ ತೊಂದರೆ ಆಗತ್ತಿದ್ದು. ಅದಕ್ಕೋಸ್ಕರ ನಾವು ಹೇಳೋದು ಅಂದರೆ, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರಿಗೂ ಆಗಲಿ, ಆಮೇಲೆ ಸಂಬಂಧಪಟ್ಟ ಸಾರಿಗೆ ಸಚಿವರಾಗಲಿ, ಇದು ಕೂಡಲೇ ಗಮನಕ್ಕೆ ತಗೊಂಡು ಶಿವಮೊಗ್ಗ ಗ್ರಾಮಾಂತರ ಭಾಗದನ್ನು ಬಸ್ಸುಗಳನ್ನು ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಹಾಗೂ ಮಕ್ಕಳಿಗೆ ಆದಷ್ಟು ಮಕ್ಕಳಿಗೆ 8:30 ಒಳಗೆ ಆದಷ್ಟೊಂದು ಹೆಚ್ಚು 2-3 ಬಸ್ಸನ್ನು ಕಳಿಸ್ತಕ್ಕಂಥ ವ್ಯವಸ್ಥೆನ ಈ ತಕ್ಷಣವೇ ಸಂಸ್ಥೆಯವರು ಮಾಡಿಕೊಡ್ಬೇಕಾಗಿ ಈ ಗೊಂದಿಚಿತ್ರಣ ಸಮಸ್ತ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳ ಪರವಾಗಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಊರು ಸಿಟಿ ಹತ್ರ ಇರೋದ್ರಿಂದ ಸ್ಕೂಲು ಮಕ್ಕಳಿಗೆ ದೂರದಿಂದ ಬರೋ ಬಸ್ಗಳು ರಷ್ಯಾಗಿ ಬಂದು ಇಲ್ಲಿ ಸ್ಟಾಪೇ ಕೊಡ್ತಾಯಿಲ್ಲ. ದಿನನಿತ್ಯ ಭಾರಿ ಗೋಳಾಗಿದೆ ಮಕ್ಕಳಿಗೆ ಓಡಾಡಲಿಕ್ಕೆ. ದಯವಿಟ್ಟು ಬದಲೇ ಬಸ್ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆ, ಕಾಲೇಜಿಗೆ ಹೋಗೋ ಹುಡುಗರಿಗೆ ತೊಂದರೆ ಆಗ್ತಾಯಿದೆ. ಬಸ್ ಸ್ಟಾಪ್ ಕೊಡ್ತಾ ಇಲ್ಲ, ಫುಲ್ ರಶ್ ಆಗಿಬರುತ್ತೆ. ಹೀಗಾಗಿ ವ್ಯವಸ್ಥೆ ಸರಿ ಆಗ್ತಾಯಿಲ್ಲ. ಒಂದು ಬಸ್ಸಿನ ವ್ಯವಸ್ಥೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಹೇಳಿ. ಫ್ರೀ ಇರೋದ್ರಿಂದ ಭಾರಿ ತೊಂದರೆ ಆಗ್ತಾಯಿದೆ. ಆದರೂ ರಶ್ ಆಗಿಬರುತ್ತಲ್ಲ ಬಸ್ಸು, ಇಲ್ಲಿ ಮಕ್ಕಳು ಹೋಗಿ ಹತ್ತಕ್ಕಾಗೋದೇ ಇಲ್ಲ. ಆ ಥರ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ. ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ದಯವಿಟ್ಟು ಸಂಬಂಧಪಟ್ಟವರು ನಮ್ಮ ಶಾಲಾ ಮಕ್ಕಳಿಗೆ ತೊಂದರೆ ಆಗೋದ ರೀತಿ ಶಾಲೆಗೆ ತಕ್ಕಂತೆ ಆ ಟೈಮಿಗೆ ತಕ್ಕಂತೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ.